BSC Exclusive from BS Chennabasappa and Sons, Davangere. JSK Associates General Insurance Service, Davanagere. Ambika Furniture, number 843, Ashoka Raste, Davanagere. 3 Lakshmi Venkateshwara Granites and Marbles, Davanagere. Ina Communication, second hand Matu Vasa Mobile Galu, Volsal Daradalli Labhya, NR Road, Davanagere. Karnataka Anganavadi Karyakarteyara Matu Sahayakeyara Federation Vatiyinda. ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದಾವಣಗೆರೆ ಮತ್ತು ಹರಪನಹಳ್ಳಿಯಲ್ಲಿ ಧರಣಿ ಸತ್ಯಾಗ್ರಹವನ್ನು ನಡೆಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಸಮಿತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಸೇವಾ ಅವಧಿಯ ಆಧಾರದ ಮೇಲೆ ಗೌರವಧನ ಜಾರಿಗೆ ತರಬೇಕು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ 2 ದಿನಗಳವರೆಗೆ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಯಿತು. ನಮ್ಮ ಬೇಡಿಕೆಗಳು ಈಡೇರಲಿ ಈಡೇರಲಿ, ನಮ್ಮ ಬೇಡಿಕೆಗಳು ಈಡೇರಲಿ ಈಡೇರಲಿ, ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ಹೋರಾಟ, ನಮ್ಮ ಬೇಡಿಕೆ ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ಹೋರಾಟ, ಏನೇ ಬರಲಿ ಒಗ್ಗಟ್ಟಿನಲ್ಲಿ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಕಳೆದ 43 ವರ್ಷಗಳಿಂದ ICDS ಯೋಜನೆಯಲ್ಲಿ ದೇಶಾದ್ಯಂತ 25 ಲಕ್ಷಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಕೆಲಸವನ್ನು ಮಾಡುತ್ತಿದ್ದಾರೆ. ಅಂತೆಯೇ ಕರ್ನಾಟಕದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಕೆಲಸವನ್ನು ಮಾಡುತ್ತಿದ್ದು ಇವರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಂಟಕವನ್ನು ತರುತ್ತಿದ್ದಾರೆ ಎಂದು ರಾಜ್ಯ ಸಂಚಾಲಕ ಆವರಗೆರೆ ಚಂದ್ರರವರು ಹೇಳಿದರು. ಕಳೆದ 43 ವರ್ಷಗಳಿಂದ ICDS ಯೋಜನೆಯಲ್ಲಿ ಏನು ದೇಶಾದ್ಯಂತ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಕೆಲಸ ಮಾಡ್ತಿದ್ದಾರೆ. ಹಾಗೆಯೇ ಕರ್ನಾಟಕದಲ್ಲಿಯೂ ಕೂಡ ಇವತ್ತು 1 ಲಕ್ಷಕ್ಕೂ ಹೆಚ್ಚು ಇವತ್ತು ಕಾರ್ಯಕರ್ತರು ಮತ್ತು ಸಹಾಯಕರು ಕೆಲಸ ಮಾಡ್ತಾಯಿದ್ದಾರೆ. ಕಳೆದ 43 ವರ್ಷಗಳಿಂದ ಇವರೇನು ಕೆಲಸ ಮಾಡ್ತಾಯಿದ್ದಾರೆ, ಇವರಿಗೆ ಮೇಲೆ ಮೇಲೆ ಒಂದಲ್ಲ ಒಂದು ಕಂಟಕಗಳನ್ನು ಈ ಆಳ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೂ ಕೂಡ ತರ್ತಾಯಿದ್ದಾವೆ. ಅವನ್ನೆಲ್ಲವನ್ನು ಕೂಡ ನಾವು ಎದುರಿಸಿ ಹೋರಾಟ ಮಾಡಬೇಕಾಗಿದೆ. ಒಂದು, ಇವರು ಗೌರವಧನಕ್ಕಾಗಿ ದುಡಿತಾಯಿದ್ದಾರೆ, ಇವರಿಗೆ ವೇತನವನ್ನು ಹೆಚ್ಚಳ ಮಾಡಬೇಕು, ಇವರಿಗೆ PF ಜಾರಿ ತರಬೇಕು, ಇವರಿಗೆ ESI ಜಾರಿ ತರಬೇಕು, ಇವರಿಗೆ ಪೆನ್ಷನ್ ಜಾರಿ ತರಬೇಕು ಅಂತಕ್ಕಂಥ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದರ ಪರಿಣಾಮವಾಗಿ ಅಲ್ಲಿ ಸ್ವಲ್ಪ ನಾವು ಪಡೆದಿದ್ದೇವೆ. ನಾವು ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಕೇಂದ್ರಗಳಿಗೆ ಇವತ್ತು ಕೇಂದ್ರಗಳನ್ನು ಮುಚ್ಚತಕ್ಕಂಥ ದಿಕ್ಕಿನಲ್ಲಿ ಒಂದು ಆಲೋಚನೆಯನ್ನು ಮಾಡಿ ಇವತ್ತು ಕೇಂದ್ರಗಳಿಗೆ ಏನು 0 to 6 0 to 6 ಆರು ವರ್ಷದ ಒಳಗಿನ ಮಕ್ಕಳು ಇವತ್ತು ಕೇಂದ್ರಕ್ಕೆ ಬರ್ತಾಯಿದ್ದಾರೆ. ಅವರನ್ನು ಆ ಮಕ್ಕಳನ್ನ ಗುರಿಯಾಗಿ ಇಟ್ಕೊಂಡು ಇವತ್ತು ಒಂದು ಕಡೆಗೆ ಖಾಸಗಿ ಶಾಲೆಗಳಿಗೆ ಕಾನ್ವೆಂಟ್ಗಳಿಗೆ ಇವತ್ತು ಪರ್ಮಿಷನನ್ನು ಕೊಡೋದ್ರ ಮೂಲಕ ಇವತ್ತು ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಆ ಕಡೆ ಮುಖ ಮಾಡಿದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರತಕ್ಕಂಥ ಕಾರಣ ಇವತ್ತು ಅವರಿಗೆ ಅಂಗನವಾಡಿ ಕೇಂದ್ರಗಳ ಮೇಲೆ ಇವತ್ತು ಕಣ್ಣು ಬಿದ್ದಿದೆ ಸರ್ಕಾರಕ್ಕೆ. ಏನು ಅಂತ ಹೇಳಿದರೆ ಇವತ್ತು ಬೇರೆ ಮೂಲದಿಂದ ಅವತ್ತು ಬೇರೆ ರೀತಿಯಾಗಿ ಆಕರ್ಷಣೆ ಮಾಡಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಬರೋ ರೀತಿಯಲ್ಲಿ ಅವರು ವ್ಯವಸ್ಥೆ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಇವತ್ತು ಏನಿಲ್ಲಿ ರೆಡಿ ಮಾಡ್ತಾಯಿದ್ದಾರೆ ಇವತ್ತು ಇದು ಶಿಕ್ಷಣ ಕೊಡ್ತಕ್ಕಂಥ. ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಹಾಜರಿದ್ದರು. ಇತ್ತ ಹರಪನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧದ ಮುಂದೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ತಾಲೂಕು ಸಮಿತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡಲಾಯಿತು. ಈ ವೇಳೆ ತಾಲೂಕು ಸಮಿತಿ ಖಜಾಂಚಿ ಸುಮಾರ್ ಅವರು ಮಾತನಾಡಿ, ಕಡಿಮೆ ಮಕ್ಕಳು ಇರುವಂತಹ ಅಂಗನವಾಡಿಯನ್ನು ಮುಚ್ಚಲು ಹುನ್ನಾರ ನಡೆಯುತ್ತಿರುವುದರ ವಿರುದ್ಧ ಮತ್ತು ಗೋವಾ ಸರ್ಕಾರ ನೀಡುತ್ತಿರುವ ಹಾಗೆ ನಮಗೂ ಸೇವಾ ಗೌರವ ಧನ ನೀಡಬೇಕು ಎಂದು ಒತ್ತಾಯಿಸಿ ಧರಣಿ ಸತ್ಯಾಗ್ರಹವನ್ನು ಮಾಡುತ್ತಿದ್ದೇವೆ ಎಂದರು. ಈಗಾಗಲೇ ನಿವೃತ್ತಿಯಾಗಿ ಹೋಗಿರ್ತಕ್ಕಂಥ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಇಡೀ ಗಂಟೆ ಇನ್ನೂ ಪಾವತಿ ಆಗಿಲ್ಲ, ಅದು ಪಾವತಿ ಆಗಬೇಕು ಅನ್ನೋದೇ ಉತ್ತಮ. ಅಲ್ಲದೆ ತಾಲೂಕು ಅಧ್ಯಕ್ಷೆ ತ್ರಿವೇಣಿಯವರು ಮಾತನಾಡಿ,
ಬಹಳ ದಿನದಿಂದ ನಾವು ಅಂಗನವಾಡಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಇಂಗ್ಲಿಷ್ ಓದುವಂತಹ ಸಾಮರ್ಥ್ಯವಿದೆ. ಅಂಗನವಾಡಿಯನ್ನು ಮುಚ್ಚಲು ಮಾಡಿರುವ ಹುನ್ನಾರವನ್ನು ಕೈಬಿಡಬೇಕು ಎಂದು ಹೇಳಿದರು. ನಮ್ಮ ಒಂದು ಇಷ್ಟು ದಿನದಿಂದಲೂ ನಾವು ಅಂಗನವಾಡಿ ಕಾರ್ಯಕರ್ತರಾಗಿ ನಾವು ಜೀವನ ಮಾಡ್ತಾ ಇದೀವಿ. ನಮಗೊಂದು ಯೂನಿಫಾರ್ಮ್ ಕೊಟ್ಟರು, ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತಾ ಇಲ್ಲ. ಅಲ್ಲಿಯೇ ನಮ್ಮ ಅಕ್ಕಪಕ್ಕ ಜನರಿಗೆ ಏನಾಗಿದೆ ಅಂದ್ರೆ ಕಾರ್ಮೆಂಟ್ ಸ್ಕೂಲ್ ABCD. ನಮ್ಮ ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ABCD ಎಲ್ಲಾ ಒಂದು ಇಂಗ್ಲಿಷ್ ಅಲ್ಲಿ ಬರ್ತಿರ್ತಕ್ಕಂಥದ್ದು ಎಲ್ಲದನ್ನೂ ಒಂದು ಓದ್ತಕ್ಕಂಥ ಕೆಪಿಸಿಡಿ ಎಲ್ಲರಿಗಿದೆ. ಹಿಂದಿಯಲ್ಲಿ ಮಾತಾಡ್ತಕ್ಕಂಥವ್ರು ಇದ್ದಾರೆ. ಅಂಗನವಾಡಿಗಳನ್ನ ಮುಚ್ಚ ಉನ್ನವಾರ ಬಿಟ್ಟು ಅಂಗನವಾಡಿ ಕಾರ್ಯಕರ್ತೆಯರನ್ನ ಅದಕ್ಕೆ ತಗೋಬೇಕು. ಪ್ರೈಮರಿ ಸ್ಕೂಲ್ ಅಟೆಸ್ಟ್ಮೆಂಟ್ ಮಾಡಿ ಒಂದು ಇಲ್ಲ ಅದನ್ನ. ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಹೋರಾಟ ಇಂದು ರಾಜ್ಯಾದ್ಯಂತ ನಡೆಯುತ್ತಿದ್ದು, ಇದರ ಬೆಂಬಲವಾಗಿ ಹರಪನಹಳ್ಳಿಯಲ್ಲಿ ಹಗಲು ರಾತ್ರಿ ಹೋರಾಟ ಮಾಡುತ್ತಿದ್ದೇವೆ ಎಂದು AITUC ಸಂಘಟನೆಯ ಗುಡಿಹಳ್ಳಿ ಹಾಲೇಶ್ ಅವರು ತಿಳಿಸಿದರು. ಅಂಗನವಾಡಿ ಮತ್ತು ಸಹಾಯಕರ ಹೋರಾಟದ ಇವತ್ತು ರಾಜ್ಯದಾದ್ಯಂತ ನಡೆಯುತ್ತಿದೆ. ಅದರ ಬೆಂಬಲವಾಗಿ ಇವತ್ತು ಹರಪನಹಳ್ಳಿಯಲ್ಲಿ ಬೃಹತ್ ಆಗಿ ಇವತ್ತು ಧರಣಿ ಹಗಲು ರಾತ್ರಿ ಇವತ್ತು ಹೋರಾಟ ಮಾಡ್ತಾ ಇದೀವಿ. ಇದು ಉದ್ದೇಶ ಇವತ್ತೇನು ಸರ್ಕಾರ LKG UKG ಅನ್ನ ಏನು ತೆರಬೇಕು ಅಂತ ಹೇಳಿ ಈ ಸರ್ಕಾರ ಹೊಂಟಿದೆ. ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿ ಕೊಟ್ಟು LKG UKG ಅನ್ನ ಅಂಗನವಾಡಿ ಶಾಲೆಯಲ್ಲಿ ಪ್ರಾರಂಭ ಮಾಡಬೇಕು. ಮತ್ತು ಈಗಾಗಲೇ ಹಿಂದೆ ಸರ್ಕಾರ ಏನು 6,000 ರೂಪಾಯಿ ನಾವು ಪಿಂಚಣಿ ಕೊಡ್ತಾವಂತೇಳಿ ಈಗಾಗಲೇ ಘೋಷಣೆ ಮಾಡಿದ್ರೆ ಈಗ ಕೂಡಲೇ 6,000 ರೂಪಾಯಿ ಪಿಂಚಣಿ ಕೊಡಬೇಕು.